ಅತ್ಯಾಚಾರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಮಲಗಿ ಆನಂದ ಪಡಬೇಕು ಎಂದು ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿಕೆ ನೀಡಿದ್ದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಈ ಹೇಳಿಕೆ ವಿವಾದವಾಗುತ್ತಿದ್ದಂತೆಯೇ ಕ್ಷಮೆ ಯಾಚಿಸಿದ್ದಾರೆ ಸದನದಲ್ಲಿ ಅತಿವೃಷ್ಟಿ ಕುರಿತು ಮಾತನಾಡುತ್ತಿರುವಾಗ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಎಲ್ಲರೂ ಮಾತನಾಡಬೇಕು ಎಂದಾರೆ ಆದರೆ ಇದು ನಿಮ್ಮದೇ ಸದನ ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಲೆಟ್ಸ್ ಎಂಜಾಯ್ ಸಿಚುವೇಶನ್ ಅನ್ನೋ ರೀತಿಯಾಗಿದೆ ರಮೇಶ್ ಕುಮಾರ್ ಎಂದು ಹೇಳಿದರು ತಮ್ಮ ಹೆಸರು ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಎದ್ದು ನಿಂತು ಮಾತನಾಡಿದ ರಮೇಶ್ ಕುಮಾರ್ ರೇಪ್ ಆಗುವಾಗ ತಡೆಯಲು ಆಗದಿದ್ರೆ ಮಲಗಿಕೊಂಡು ಎಂಜಾಯ್ ಮಾಡಬೇಕು ಅಂತ ಹೇಳುತ್ತಿದ್ದೀರಿ ಎಂದು ವ್ಯಂಗ್ಯವಾಡಿದ್ರು ಈ ವ್ಯಂಗ್ಯವನ್ನು ವಿರೋಧಿಸದೆ ಹಾಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ನಕ್ಕಿದ್ರು ಸದನದ ಯಾವುದೇ ಸದಸ್ಯರು ಇದನ್ನು ವಿರೋಧಿಸಲಿಲ್ಲ ಆ ಕಡೆ ಸದಸ್ಯರಿಗೆ ಈ ಕಡೆ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತೇವೆ ತಮಾಷೆ ಆಗ್ಬಿಡುತ್ತೆ ಅಸೆಂಬ್ಲಿ ಅಂದರೆ ಏನಿದೆ ನಮ್ಮ ಮುಂದೆ ಚರ್ಚೆಗೆ ಮಳೆ ತೊಂದರೆ ಆಯ್ತಪ್ಪ ಹೇಳಿದ್ದನ್ನು ಹೇಳ್ತಾರೆ ರಿಪಿಟೇಷನ್ ಆದರೂ ಪರವಾಗಿಲ್ಲ ಯಾಕೆ ಆರೋಪಗಳು ಮಾಡ್ಕೊಳ್ತೀರಿ ಯಾಕೆ ಕೆಣಕಕ್ಕೆ ಹೋಗ್ತೀರಿ ಏನು ಅದರಿಂದ ಬರೋ ಲಾಭ ಏನು ಯಾರನ್ನ ಮೆಚ್ಚಿಸ್ತೀರಿ ನಮ್ಮವ್ರಿಗೂ ಹೇಳ್ತೀನಿ ಅವ್ರಿಗೂ ಹೇಳ್ತೀನಿ ಯಡಿಯೂರಪ್ಪನವರು ನಿನ್ನೆ ಒಂದು ಮಾತು ಹೇಳಿದ್ರು ಎಲ್ಲ ಸಸ್ಪೆಂಡ್ ಮಾಡೋಣ ಮುಖ್ಯಮಂತ್ರಿಗಳು ಹಣಕಾಸಿನ ಮಂತ್ರಿಗಳು ಆಗಿದ್ದಾರೆ ದಯಮಾಡಿ ಕೂಡಲೇ ರಿಲೀಫ್ ಕೊಡೋ ಕೆಲಸನ ಶುರು ಮಾಡಿ ಅಂತ ಬಹುಶಃ ನಾವೆಲ್ಲರೂ ಆ ಕಡೆ ಈ ಕಡೆಯವರೆಲ್ಲರಿಗೂ ಸ್ವಲ್ಪ ಗ್ರಹಿಕೆ ಇದ್ದಿದ್ದರೆ ಇಷ್ಟೆಲ್ಲ ಚರ್ಚೆನೇ ಅಗತ್ಯ ಇರಲಿಲ್ಲ ಮುಗಿಸಿ ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ನೀವು ರಿಪ್ಲೈ ಕೊಡಿ ಅಂತ ಹೇಳಿದ್ರೆ ಎಲ್ಲ ಕ್ಲೋಸೇ ಆಗ್ತದೆ ಕೇಂದ್ರ ಸರ್ಕಾರದ ಏನೇನು ತೊಂದರೆಗಳಿದೆಯೋ ಏನು ಅವರಿಂದ ಪರಿಹಾರ ಬರೋದಕ್ಕೆ ಕಾಯೋದು ಬೇಡ ಕಷ್ಟದಲ್ಲಿರೋ ನೆರವಿಗೆ ನಾವು ತಕ್ಷಣ ಹೋಗೋಣ ಅಂತ ಹೇಳಿ ನಾವು ಅಷ್ಟು ಹಿರೇ ಮನುಷ್ಯ ಬಂದು ಕೂತ ನೋಡಿ ಹ್ಯಾಕ್ ಕೂತಿರ್ತಾರೆ ಯಾಕಪ್ಪ ಹೀಗೆ ತಾಳ್ಮೆ ಕಳ್ಕೊಳ್ತೀರಿ ಎರಡು ಬೋತ್ ಸೈಡ್ಸ್ ನಮ್ಗತಿ ಏನಾಗ್ಬೇಕು ಹೇಳಿ ಕೂತಿರ್ಲೇಬೇಕು ನಾವು ಎದ್ದು ಹೋಗಂಗಿಲ್ಲ ಎದ್ದು ಹೋಗಿ ಏನು ಮಾಡಂಗಿದ್ದೀವಿ ಬರದೇ ಇರೋಕ್ಕಾಗೋದಿಲ್ಲ ಸಹಿ ಹಾಕಿ ಹಾಗೆ ಹೋಗೋಕ್ಕಾಗೋದಿಲ್ಲ ರಿಪಿಟೇಷನ್ ಆದರೂ ತಡ್ಕೊಳ್ತೇವೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವು ಕಲ್ತ್ಕೊಳ್ಳೋದು ಬಹಳ ಇದೆ ಹೊರಗಡೆ ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಇವರು ಮೊದಲೇ ಅವರಿಗೆ ನಾವು ಆಟದ ವಸ್ತುಗಳಾಗಿಬಿಟ್ಟಿದ್ದೇವೆ ಹರಾಜಾಕಿ ಬಿಟ್ಬಿಡ್ತಾರೆ ನಮಗೆ ಏನು ಇಲ್ಲದೇ ಹರಾಜಾಗ್ತಾರೆ ಇನ್ನು ಹೀಗೆ ಮಾಡಿದ್ರೆ ಬಿಡ್ತಾರ ಇನ್ನು ರಮೇಶ್ ಕುಮಾರ್ ಅವರು ಉದಾಹರಣೆಯಾಗಿ ನೀಡಿದ ಈ ಹೇಳಿಕೆ ಬಗ್ಗೆ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಈ ವಿಚಾರ ತಿಳಿಯುತ್ತಿದ್ದಂತೆಯೇ ರಮೇಶ್ ಕುಮಾರ್ ಅವರು ಟ್ವೀಟ್ ಮಾಡಿದ್ದು ಅತ್ಯಾಚಾರದ ಕುರಿತು ವಿಧಾನಸಭೆಯಲ್ಲಿ ನಾನು ಅಸಡ್ಡೆ ಮತ್ತು ನಿರ್ಲಕ್ಷ್ಯತನದ ಕಮೆಂಟ್ ಮಾಡಿದ್ದಕ್ಕಾಗಿ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸುತ್ತೇನೆ ಘೋರ ಅಪರಾಧವನ್ನು ಹಗುರಗೊಳಿಸುವುದು ನನ್ನ ಉದ್ದೇಶವಲ್ಲ ಇನ್ನು ಮುಂದೆ ನನ್ನ ಮಾತುಗಳಲ್ಲಿ ಎಚ್ಚರಿಕೆ ವಹಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ಜನ ಏನಂದ್ಕೊಳ್ತಾರೆ ನಮ್ಮ ಬಗ್ಗೆ ಕೈ ಜೋಡಿಸಿ ನಿಮಗೆ ಸಿದ್ದು ಸೌದಿಯವರೇ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಏನಾದರೂ ಇದ್ರೆ ಕೊಡಿ ಎಲ್ಲ ಮೇನ್ ಇಶ್ಯೂಸೇ ಬಿಟ್ಬಿಡ್ತಾರೆ ಇದಕ್ಕೆ ಶಾಶ್ವತವಾಗಿ ಪರಿಹಾರ ಮುಂದೆ ಒಂದು ದಿವಸ ಮತ್ತೆ ಈ ಥರದ ಸ್ಥಿತಿ ಬಂದರೆ ಅದಕ್ಕೆ ನಾವು ಹೇಗೆ ತಯಾರಾಗಬೇಕು ಅಂತಕ್ಕಂಥ ಸಲಹೆ ಒಬ್ಬರ ಕಡೆಯಿಂದನೂ ಬಂದೇ ಇಲ್ಲ ಇನ್ನೂ ರೈತನ ನೆರವಿಗೆ ಹೇಗೆ ಬರಬೇಕು ಅವನಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಹೇಗೆ ಕೊಡಿಸ್ಬೇಕು ಸಾಲದ ವ್ಯವಸ್ಥೆಗೆ ಏನಿದೆ ಅವನಿಗೆ ಕೊಡ್ತಕ್ಕಂತಹ ಸೀಡು ಅದಕ್ಕೆ ಸರ್ಟಿಫಿಕೇಷನ್ ಆಗಿದೆಯಾ ಅದು ಕಳಪೆ ಮಟ್ಟದ ಸೀಡಾ ಒರಿಜಿನಲ್ ಸೀಡಾ ಗ್ಯಾರಂಟಿ ಇಲ್ಲ ರಸಗೊಬ್ಬರಗಳ ಮೇಲೆ ಕಂಟ್ರೋಲೇ ಇಲ್ಲ ಫ್ಯಾಕ್ಟ್ರಿಯವನು ಹಾಕಿದ್ದೆ ರೇಟು ಪೆಸ್ಟಿಸೈಡ್ಸ್ ಮೇಲೆ ಕಂಟ್ರೋಲ್ ಇಲ್ಲ ಕೋಲ್ಡ್ ಸ್ಟೋರೇಜಸ್ಸು ಇಲ್ಲವೇ ಇಲ್ಲ ಭೂಮಿಗತಿ ಏನಾಗಿದೆ ನಿಮ್ಮ ಕೆಮಿಸ್ಟ್ ಹೋಗಿದ್ದಾರೋ ಇಲ್ಲವೋ ಸ್ಟಡಿ ಮಾಡಿ ಸ್ವಲ್ಪ ಏನಾದರೂ ಒಂಚೂರು ಹೊರಗಡೆ ಜನಕ್ಕೆ ಸಮಾಧಾನ ಬರೋ ರೀತಿ ನಾವು ಕೆಲಸ ಮಾಡಿಕೊಳ್ಬೇಕು ದಯಮಾಡಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇವೆ ಮತ್ತೆ ಪಾರ್ಟಿ ಲೈನ್ಸ್ ಮೇಲೆ ಅಂತ ತಿಳ್ಕೊಳ್ಬೇಡಿ ಎಲ್ಲೋ ಒಂದು ಕಡೆಗೆ ರೆಕಾರ್ಡ್ ಹೋಗ್ತಕ್ಕಂಥದ್ದು ನಾಳೆ ಯಾರಾದರೂ ಚಿಕ್ಕ ವಯಸ್ಸವರು ಅಸೆಂಬ್ಲಿಗೆ ಬಂದರೆ ಹಳೆ ಪ್ರೊಸೀಡಿಂಗ್ಸ್ ತೆಗೆದುಕೊಂಡು ಓದಿದಾಗ ಅವ್ರಿಗೆ ಸ್ವಲ್ಪ ಜ್ಞಾನಾರ್ಜನೆ ಆಗಬೇಕು ಬೆನಿಫಿಟ್ ಆಗಬೇಕು ದಯಮಾಡಿ ಆ ರೀತಿಯಲ್ಲಿ ನಡ್ಕೊಳ್ಳಿ ಎಲ್ಲರಿಗೂ ತಮ್ಮ ಮುಖೇನ ವಿನಂತಿ ಮಾಡ್ಕೊಳ್ತಾ ಇದ್ದೆ ಬೆಂಗಳೂರು ಒನ್ ನ್ಯೂಸ್ ಇದು ನಿಮ್ಮ ಧ್ವನಿ